प्रकाश के बदलियों नंबर दे ले अरे अरे ये नंबर दे ले बताना हूँ बेकार दो इला है जना सेकंड अभी हम बुरा जाएगा नंबर दे ले मेल बने अरे सर अरे सर्विस पर अरे सर नहीं रहो निम्चे ओ करियो ना अंदर अगले बंधु ना नम कर्तव्य मरता मध्यम स्नितर अपार संख्यली बंद ई थिंक नावेलू सह मध्यम स्नितर कड़ताड़ी उत्तम केस नम धन्यते धन्यवाद भाव मुख्यमंत्री आगे घोषणा
ನೀರನ್ನು ಬೇಡಿದ್ದು ಆದರೆ ಹೆಚ್ಚು ಪ್ರಚಲಿತವಾಗುತ್ತಿಲ್ಲ. ಊರಿಗೊಂದು ಗ್ರಂಥಾಲಯ, ಮನೆಗೊಂದು ಶೌಚಾಲಯ. ಇದು ಜೆಎಚ್ ಪಟೇಲ್ ಹೇಳಿದ ಮಾತು ಮುಖ್ಯಮಂತ್ರಿ ಆಗಿದೆ. ಮನೆಗೊಂದು ಶೌಚಾಲಯ, ಊರಿಗೊಂದು ಗ್ರಂಥಾಲಯ, ಇದು ಮೂಲಭೂತ ಅಗತ್ಯ ಅಂತ ಹೇಳಿ ಮುಖ್ಯಮಂತ್ರಿ ಆಗಿದ್ದ ಹೇಳಿದರು. ಒಂದು ಕಾಲಕ್ಕೆ ರಾಜಕಾರಣಿಗಳು ಒಂದು ರೀತಿ ಶಿಕ್ಷಣ ಅಥವಾ ಸಂಸ್ಕೃತಿ ಇದಕ್ಕೆ ಸಂಬಂಧಪಟ್ಟವರಾಗಿರ್ತಾ ಇದ್ರು, ಓದ್ತಾ ಇದ್ರು, ಇದ್ರ ಬಗ್ಗೆ ಆಸಕ್ತಿ ಉಳ್ಳವರಾಗಿರ್ತಾ ಇದ್ರು. ಇವತ್ತು ಸುಮಾರು ಈ 5,800 ಗ್ರಾಮ ಪಂಚಾಯತಿಗಳು ಒಂದೊಂದು ಗ್ರಂಥಾಲಯದ ಹಾಗೆ ನಾವು ಸರ್ಕಾರವನ್ನು ಒತ್ತಾಯಿಸಬೇಕು. ತೀರಾ ಅಗತ್ಯ ಊರಿನ ಸುಸಜ್ಜಿತವಾದ ಗ್ರಂಥಾಲಯಗಳಾಗಿ ಗ್ರಂಥಾಲಯ ಅಂತಂದ್ರೆ ಯಾವುದೋ ಊರಿನಲ್ಲಿ ಅವ್ರಿಗೆ ಬೇಕಾದ ಒಂದು 50 ಪುಸ್ತಕ ಇಟ್ಬಿಟ್ಟು ಇದೊಂದು ಗ್ರಂಥಾಲಯ ಅಂತ. ನಮ್ಮೂರು ವಿದೇಶಕ್ಕೆ ಬೇರೆ ಬೇರೆ ರೀತಿಯ ದೇಹಕ್ಕೆ ಹೋಗ್ತಾರೆ. ವಿದೇಶಗಳಲ್ಲಿರುವ ನಾನು ಬೇರೆ ಬೇರೆ ದೇಶಗಳಲ್ಲಿ ಪ್ರವಾಸ ಮಾಡಿದ್ದೀನಿ. ಅಲ್ಲಿ ಹೋಗಿ ಗ್ರಂಥಾಲಯದಲ್ಲಿ ಸ್ವರೂಪವನ್ನು ನೋಡಿ ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿ ಹೇಗೆ ಗ್ರಂಥಾಲಯಗಳು ಅಂತ. ಸೊ ಹೀಗಾಗಿ ಗ್ರಂಥಾಲಯ ಇರುವ ಹಾಗೆ ನಾವು ಒತ್ತಾಯ ಮಾಡಬೇಕು. ಈ ಗ್ರಂಥಾಲಯ ಏನಾಗಬೇಕು ಅಂದರೆ ಕೇವಲ ಪುಸ್ತಕ ಮಾತ್ರ ಅಲ್ಲ, ಒಂದು ರೀತಿ ಮಾಹಿತಿ ಕೇಂದ್ರವೂ ಆಗಬಾರ್ದು. ನಾವು ಹೋಗಬೇಕು ರೈತರಿಗೆ ಅನುಕೂಲವಾಗುವ ಹಾಗೆ, ಅಲ್ಲಿರುವ ಸ್ಥಳೀಯರಿಗೆ ಅನುಕೂಲವಾಗುವ ಹಾಗೆ ಆಧುನಿಕ ಸವಲತ್ತುಗಳನ್ನು ತರಿಸಿ ಒಂದು ರೀತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಅನ್ನುವ ರೀತಿಯಲ್ಲಿ ಬದಲಾದರೆ ಆ ವ್ಯವಸ್ಥೆ ಅಂತಂದರೆ ನಮ್ಮ ಗ್ರಾಮೀಣ ಜನರ ಬದುಕು ಹಸನಾಗ್ಬಿಡುತ್ತೆ. ಲೋಕಿಯ ಯಾವಾಗಲೂ ಒಂದು ಮಾತನ್ನು ಹೇಳಬಹುದು, ಎಲ್ಲಿ ಸೃಜನಶೀಲತೆ ಇಲ್ಲವೋ ಅಂಥ ಕಡೆ ಕ್ರೌರ್ಯ ಹಿಂಸೆ ತಾಂಡವಾಡುತ್ತೆ ಅಂತ. ಎಲ್ಲಿ ಸೃಜನಶೀಲತೆ ಇರುತ್ತೋ ಅಲ್ಲಿ ಬದುಕು ಚಲನಶೀಲವಾಗಿರುತ್ತೆ, ಆರೋಗ್ಯವಾಗಿರುತ್ತೆ ಅಂತ. ಸೊ ಹೀಗಾಗಿ ಇದನ್ನು ಮಾಡುವಂಥದ್ದು ಹೀಗೆ ಗ್ರಾಮ ಪಂಚಾಯಿತಿ ಹಿನ್ನೆಲೆಯಲ್ಲಿ ಗ್ರಂಥ ಭಂಡಾರವನ್ನು ಮಾಹಿತಿ ಕೇಂದ್ರವನ್ನು ತೆರೆಯುವಂಥದ್ದು ಕೇವಲ ಉಪಕಾರ ಅಲ್ಲ, ಒಂದು ರೀತಿಯಲ್ಲಿ ಸಾಮಾಜಿಕ ಆರೋಗ್ಯವನ್ನು ಕಾಪಾಡುವ ಕ್ರಿಯೆ ಕೂಡ ಹೌದು ಎಂದು ಬಹಳ ಮುಖ್ಯವಾದ ಸಂಗತಿ ಅಂತ. ಇಲ್ಲಿಯೇ ನಂದೀಶ್ ಹೆಂಚವರಿಗೆ ಪ್ರಾಧಿಕಾರದ ಸದಸ್ಯರಿಗೆ ಒಂದು ಇನ್ನೊಂದು ಸಭೆ ಅನೇಕ ಸಲ ಯೋಚನೆ ಮಾಡಿದ್ದೇನೆ. ನೀವು ಪುಸ್ತಕೋದ್ಯ ಅಥವಾ ಪುಸ್ತಕ ಸಂಸ್ಕೃತಿ ಸಂಬಂಧಪಟ್ಟ ಎಲ್ಲರನ್ನು ಗೌರವಿಸ್ತಾ ಇದ್ರಿ, ಸಂತೋಷ. ಆದರೆ ಇಲ್ಲಿ ವೇದಿಕೆಯ ಮೇಲೆ ಗ್ರಂಥಪಾಲಕರು ಯಾಕಿಲ್ಲ ಅಂತ ನನಗೆ ಒಂದು ಅನಿಸ್ತಾ ಇದೆ. ಗ್ರಂಥಪಾಲಕರಿಗೂ ಒಂದು ಪ್ರಶಸ್ತಿಯನ್ನು ಪುಸ್ತಕ ಪ್ರಾಧಿಕಾರ ನೀಡಬಹುದಲ್ಲವೇ? ತೀರಾ ಗ್ರಂಥಪಾಲಕರನ್ನು ಬಹಳ ಮುಖ್ಯವಾದವರು, ಅದು ಶಾಲಾ ಕಾಲೇಜುಗಳಲ್ಲಿರಬಹುದು ಅಥವಾ ಜಿಲ್ಲಾ ತಾಲೂಕು ಮಟ್ಟದಲ್ಲಿರಬಹುದು. ಗ್ರಂಥಪಾಲಕರ ಪಾತ್ರ ಹೆಸರೇ ಎಷ್ಟು ಚೆನ್ನಾಗಿದೆ ನೋಡ್ರಿ, ಗ್ರಂಥಪಾಲಕರು, ಗ್ರಂಥವನ್ನು ಪಾಲನೆ ಮಾಡುವಂಥವರು. ಅವರು ಕೂಡ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥದ್ದು ಉಚಿತ ಅಂತ ಹೇಳಿ ಅನಿಸುತ್ತಾ ಇದೆ. ನಿಮ್ಮ ಸದಸ್ಯರಲ್ಲಿ ಗ್ರಂಥಪಾಲ